ಅದಕ್ಕ ಸ್ವಾತಿ ಮಳೆ ಅಂತ ಕರೀತೀವಿ ನಾವು. ಆ ಸ್ವಾತಿ ಮಳೆ ಬರುವಾಗ ಅದರಲ್ಲಿ ವಿಶೇಷ, ಸ್ವಾತಿ ಮಳೆ ಒಂದನೇ ಚರಣ ಮುಗಿಸಿ ಎರಡನೇ ಚರಣ ಮುಗಿಸಿ ಮೂರನೇ ಚರಣದೊಳಗೆ ಮಳೆ ಬರುವಾಗ ಸಮುದ್ರದ ಕೆಳಭಾಗದಲ್ಲಿರುವಂತ ಸಿಂಪು, ಅದು ಕಪ್ಪೆ ಚಿಪ್ಪು ಅಂತ ಕರಿತೀವಿ, ಅದು ಸಿಂಪು. ಆ ಸಿಂಪು ಕೆಳಗಡೆ ಇದ್ದಿದ್ದು ಮೇಲೆ ಬರ್ತದ. ಇದು ನ್ಯಾಚುರಲ್ ಟ್ರುತ್, ಇದು ಇದು ನಿಸರ್ಗ ಸತ್ಯ, ನಾವು ನೀವು ಮಾಡಿದ್ದಲ್ಲ. ಇದು ಬಹಳ ಅದ್ಭುತವಾಗಿ ಭಗವಂತ ಪ್ರಕೃತಿಯಲ್ಲಿ ಮಾಡುವಂತ ಒಂದು ಲೀಲೆ, ಒಂದು ಪವಾಡ. ಇದು ಸುಮ್ಮನೆ ಕೈ ಕೆಳಕ ಮಾಡೋದೆಲ್ಲ ಪವಾಡ ಅಲ್ಲ, ದೇವರು ಮಾಡಿದ್ದು ದೊಡ್ಡ ಪವಾಡ ಅಲ್ಲ. ಈ ಜಗತ್ತಿನಲ್ಲಿ ಎಷ್ಟು ಸರಳ ನೋಡಿ, ಅದು ಮ್ಯಾಲೆ ಬರ್ತದ. ಆ ಮಳೆ ಹೊಂಗಿಡುವಾಗ ಇದು ಮುಚ್ಕೊಂಡಿರ್ತದ, ಅದು ಅದು ಹೆಂಗ ಬಾಯಿ ತೆರಿತದ, ಓಪನ್ ಆಗ್ತದೆ. ಅದರೊಳಗ ಅದರೊಳಗ ಸ್ವಾತಿ ಮಳೆಯ ಹನಿ ಬರುತ್ತದ, ಬಿದ್ದ ತಕ್ಷಣವೇ ಹಿಂಗೆ ಮುಚ್ಕೊಂಡು ಬಿಡ್ತದ. ಸಿಕ್ತು 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 ಸಿಕ್ತು, ನನಗೆ ಬೇಕಾಗಿದ್ದು ಸಿಕ್ತು ಅಂತ ತಿಳ್ಕೊಂಡು ಹಿಂಗೆ ಮುಚ್ಕೊಂಡಿದ್ದ ಕೆಳಗೆ ಹೋಗ್ತದ. ಮುಂದೆ ಮೂರು ತಿಂಗಳಿಗೆ ಕಿಮ್ಮತ್ತಿನ ಮುತ್ತಾಗ್ತದ, ಮುತ್ತಾಗ್ತದ, ಮುತ್ತಾಗ್ತದೆ. ಇದನ್ನು ಯಾವ ವಿಜ್ಞಾನ ಮಾಡಲ್ಲ, ಇದು ಸೃಷ್ಟಿ ಮಾಡಲ್ಲ. ನೋಡಿ ಅಷ್ಟು ಅದ್ಭುತ ಅಲ್ಲ. ಸ್ವಾತಿ ಮಳೆಯ ಹನಿ ಮುತ್ತಾಗ್ತದೆ, ಎಲ್ಲ ಮಳೆಯ ಹನಿಗಳು ಮುತ್ತಾಗಲ್ಲ. ಮೇಘ ಜಲವೆಲ್ಲ ಮುತ್ತಾದರೆ ಸಪ್ತ ಸಾಗರಗಳಿಗೆ ಉದಕ ಎಲ್ಲೆಲ್ಲಿರುವುದು. ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ, ಇದು ಬಯಲದ ಗೌಡ್ರ ಮನಿ ಅಂಗಳದ ಈ ಬಯಲಿನೊಳಗೆ ಇಷ್ಟ ಆನಂದ ನಾವು ಸೇರಿವಿ ಕೂತಿ, ಇದು ಬಯಲದ. ಇದು ಏಕಾಕಾರವಾಗಿ ಆಕಾಶಕ್ಕೂ ಭೂಮಿಗೂ ಬೆಟ್ಟ ಗುಡ್ಡ, ಇಲ್ಲೇನು ಪಕ್ಕದಲ್ಲಿ ಇರಲ್ಲ ಬೆಟ್ಟ ಗುಡ್ಡ. ಅದು ನಮ್ಗೆ ಏಕಾಕಾರ ಆಗಿತ್ತು ಅಂದ್ರ ಇಲ್ಲಿ ಕುಂದ್ರ ಠಾವ್ ಎಲ್ಲಿರ್ತಿತ್ತು, ಜಗ ಎಲ್ಲಿರ್ತಿತ್ತು, ಮನೆ ಕಟ್ಟಕ್ಕ ಠಾವ್ ಎಲ್ಲಿರ್ತಿತ್ತು. ಚಂದ ಕೇಳ್ತಾರೆ ಚಂದ್ರಬಸವಣ್ಣವರು ಕೇಳಿ ಮುಂದಿನ ಮಾತನ್ನು ಹೇಳ್ತಾರೆ ಅವರು. ಹುಟ್ಟುವ ಮನುಜರೆಲ್ಲ ನೆಟ್ಟನೇ ಶಿವಜ್ಞಾನಿಗಳಾದರೆ, ಎಲ್ಲರೂ ಶಿವಜ್ಞಾನಿಗಳಾಗಿಯೇ ಹುಟ್ಟಿ ಬಂದಿದ್ರ ಈ ಭವದ ಬಳ್ಳಿಗೆ ಬೀಜ ಎಲ್ಲಿಂದ ತರ್ತಿದ್ರಪ್ಪ? ಇದು ಭವಚಕ್ರ ಪ್ರಪಂಚದಲ್ಲ, ಪುನರಪಿ ಜನನಂ ಪುನರಪಿ ಮರಣಂ ಹಿಯ ಸಂಸಾರೆ ಚಲುಸ್ತಾರೆ ಪಾಯುರಾರೆ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ. ಆದಿ ಶಂಕರಾಚಾರ್ಯರು ಹೇಳ್ತಾರೆ ನೋಡಿ. ಹಾಗಾಗಿ ಎಲ್ಲರೂ ಶರಣರಾಗೋದಿಲ್ಲ, ಎಲ್ಲರೂ ಮಹಾತ್ಮರಾಗೋದಿಲ್ಲ, ಎಲ್ಲರೂ ಸತ್ಪುರುಷರಾಗೋದಿಲ್ಲ. ಅದಕ್ಕಾಗಿ ಅವರೊಂದು ಚೆಕ್ಲಿಸ್ಟ್ ಕೊಟ್ಟಂಗೆ ಕೊಟ್ಟಾರೆ. ಅವತ್ತು ಸಾವಿರಕ್ಕೊಬ್ಬ ಸತ್ಯ ಎಣಸ್ಯಾರ ನೋಡ್ರಿ, ಅವರು ಸಾವಿರದಾಗ ಒಬ್ಬ ಅವಳುತ್ತಾನೆ. ಸತ್ಯದ ಬಗ್ಗೆ ಮಾತಾಡೋರು ಸಾವಿರ ಮಂದಿ ಅದಾರ, ಸತ್ಯದ ಸಮೀಪಕ್ಕೆ ಹೋಗೋರು ನೂರು ಮಂದಿ ಅದಾರ. ಸತ್ಯವನ್ನೇ ಆಚರಣೆ ಮಾಡೋ ಒಬ್ಬನ ಇರ್ತಾನೆ, ಮಾತಾಡೋ ಸಾವಿರ ಮಂದಿ ಇದೀವಿ ನಾವು. ಸತ್ಯವನ್ನೇ ಮಾತಾಡಬೇಕು, ಸತ್ಯವನ್ನಲ್ಲದೆ ಬೇರೆ ಏನೂ ಹೇಳೋದಿಲ್ಲ. ಕೋರ್ಟ್ನೇ ಹೇಳಿಸ್ತಾರೆ ನೋಡಿರಿ, ಧರ್ಮ ಗ್ರಂಥಗಳ ಮೇಲೆ ಕೈ ಇರಿಸಿ ಸತ್ಯವನ್ನೇ ಹೇಳುತ್ತೇನೆ. ಅವ್ನು ಹೇಳೋದೆಲ್ಲ ಸುಳ್ಳ, ಅವ್ನು ಮುಂದೆ ಹೇಳಸಕ್ಕೆ ಒಬ್ಬನಿತ್ತ. ನೋಡಿ, ಸಾವಿರಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ. ಭಕ್ತ ಅನ್ನಿಸ್ಕೊಳ್ಳೋದು ಕಷ್ಟದಲ್ಲಿ ಸ್ವಮ ನಾವು ಎಂಥವರ ಬಟ್ಟೆ ಹಾಕ್ಕೊಂಡು ಏನಾರು ಹಚ್ಕೊಂಡ್ಬಿಡಿ, ನಾವು ದೊಡ್ಡ ಭಕ್ತರ ನಾವು ತಿಳ್ಕೊಂಡೀವಿ. ಅವನ ಲೆಕ್ಕದಾಗ ನಾವು ಭಕ್ತರಲ್ಲ, ನಮಗೆ ನಾವು ಭಕ್ತರಾಗ ಅವನ ಲೆಕ್ಕದಾಗ ಅಲ್ಲ, ಪಕ್ಕ ಅಲ್ಲ, ಪೈಕಿ ಪೈಕಿ ಅಲ್ಲ, ಪೈಕಿ ಪಕ್ಕ ಅಲ್ಲ ಪೈಕಿ. ಹಾ ನೋಡಿ, ಲಕ್ಷಕ್ಕೊಬ್ಬ ಶರಣ, ಕೋಟಿಗೊಬ್ಬ. ಅಂತ ಕೋಟಿಗೊಬ್ಬ ಮಹಾತ್ಮನಾಗಿ ಅವತಾರ ತಾಳಿದವನೇ ಮಹಾನುಭಾವ ಬಸವಣ್ಣ. ಸತ್ಪುತ್ರ